ಕೋಲಾರದ ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉದ್ಯಮಿ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿ ಅವರ ಸಾರಥ್ಯದಲ್ಲಿ ಬೈಂದೂರು ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಆಯೋಜಿಸಲಾದ ವರಲಕ್ಷ್ಮಿ ಬೃಹತ್ ಉದ್ಯೋಗ ಮೇಳ ಭಾನುವಾರ ಉಪ್ಪಂದದ ನಂದನವನ ಪ್ರಜ್ಞಾಸಾಗರ್ ಹಾಲ್ನಲ್ಲಿ ಉದ್ಘಾಟನೆಗೊಂಡಿತು. ಉಡುಪಿ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳಾದ ಅರುಣ್ ಪ್ರಭಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಶಿಕ್ಷಣದ ಬಳಿಕ ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳಲು ಹಲವಾರು ಆಯ್ಕೆಗಳಿದ್ದು, ದೊರೆತ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಮುನ್ನಡೆಯುವ ಛಾತಿಯನ್ನು ಉದ್ಯೋಗಾಕಾಂಕ್ಷಿಗಳು ಅಳವಡಿಸಿಕೊಳ್ಳಬೇಕಿದೆ ಎಂದರು. ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಟ್ರಸ್ಟ್ ಮೂಲಕ ಶಿಕ್ಷಣ, ಆರೋಗ್ಯ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡಲಾಗಿದೆ. ಶೈಕ್ಷಣಿಕ ಕ್ಷೇತ್ರಕ್ಕೂ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಗಿದೆ. ಇದೀಗ ಉದ್ಯೋಗ ಮೇಳ ಆಯೋಜಿಸುವ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯದ ಕನಸು ನನಸು ಮಾಡಲಾಗ್ತಾ ಇದೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿ ಉದ್ಯೋಗ ಪಡೆಯುತ್ತಿರುವುದು ಖುಷಿ ನೀಡಿದೆ ಎಂದರು. ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟಿಂದ ಇವತ್ತು ಉದ್ಯೋಗ ಮೇಳ ಅಂತ ನಾವು ಮಾಡ್ತಾ ಇದ್ದೇವೆ. ಈ ಉದ್ಯೋಗ ಮೇಳ ಮಾಡಲಿಕ್ಕೆ ಕಾರಣ ಏನಂದರೆ, ನಮ್ಮ ಈ ಹಳ್ಳಿ ಭಾಗದಲ್ಲಿ ಎಷ್ಟೋ ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಅವರಿಗೆ ಜಾಬ್ ಇಲ್ಲದಂತ ನನ್ನ ಗಮನಕ್ಕೆ ಬಂದ ಕಾರಣ ಒಂದು ವರ್ಷದಿಂದ ಆಲೋಚನೆ ಮಾಡ್ತಾ ಇದ್ದೇನೆ ಉದ್ಯೋಗ ಮೇಳ ಮಾಡಬೇಕಂತ. ಅದು ಇವತ್ತು ದೇವರ ಅನುಗ್ರಹದಿಂದ ಸ್ವಾರ್ಥಿ ಆಯಿತು. ಇವತ್ತು ಒಂದು 4-5 ಸಾವಿರ ಜನ ಬಂದಿದ್ದಾರೆ. ಒಂದು 38 ಕಂಪನಿ ಈ ಉದ್ಯೋಗ ಮೇಳವನ್ನು ಅಟೆಂಡ್ ಮಾಡಿದ್ದಾರೆ. ಯಾಕಂದರೆ ಪ್ರೈವೇಟ್ ಉದ್ಯೋಗ ಮೇಳಕ್ಕೆ ಕಂಪನಿ ಬರು, ಆದರೂ ನಾವು ಅವರಿಗೆಲ್ಲ ಪ್ರಿಫರ್ ಮಾಡಿ ಅಂದರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಮ್ಮ ಹಳ್ಳಿ ಭಾಗದ ಒಂದು ಕಷ್ಟವನ್ನು ಹೇಳಿಕೊಂಡು ಅವ್ರನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬಂದಿದ್ದೇವೆ. ನಮ್ಮ ಅನಿಸಿಕೆಯಲ್ಲಿ ಒಂದು 2-3 ಸಾವಿರ ಜನರಿಗೆ ಕೆಲಸ ಸಿಗಬೇಕನ್ನೋ ಒಂದು ನನ್ನ ಟಾರ್ಗೆಟು. ಅದು ಇಂಟರ್ವ್ಯೂ ನಡೀತಾ ಇದೆ, ಮುಂದೆ ಎಷ್ಟು ಜನ ಆಗ್ತದೆ ಅಂತ ನಾವು ಸಾಯಂಕಾಲ ಅಲರ್ಟ್ ಮಾಡ್ತೇವೆ. ಯಾರಿಗೆ ಜಾಬು ಆಗಲಿಲ್ಲ ಅಂತಿದ್ರು ಅವರನ್ನು ಸಹ ನಾವು ಬಯೋಡೇಟಾ ತಗೊಂಡು ಬೇರೆ ಕಂಪನಿ ಇದ್ರೂ ಅವರಿಗೆ ಜಾಬ್ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಸ್ಪೆಷಲಿ ಅಂಗವಿಕಲರಿಗೆ ಮತ್ತು ಬುದ್ಧಿಮಂದ ಚೇತನವರಿಗೆ ಸಹ ಒಂದು ಕಂಪನಿ ಕರೆಸಿದ್ದೇನೆ. ಅವರು ಸ್ಪೆಷಲಿ ಅಂಥವರಿಗೆ ಕೆಲಸ ಕೊಡಲಿಕ್ಕಿದ್ದಾರೆ. ಒಂದು 50-100 ಜನ ಮಹಿಳೆಯರಿಗೆ ಮನೆಯಲ್ಲೇ ಇದ್ದು ಕೆಲಸ ಕೊಡಿಸುವಂಥ ಒಂದು ಕಂಪನಿಯನ್ನು ತಂದಿದ್ದೇನೆ. ಅವರು ಯಾರಾದರೂ ತಂದೆ ತಾಯಿ ವಯಸ್ಸಾದವರಿದ್ದರು ಅವರು ಮನೆಯಲ್ಲೇ ಇದ್ದು ಕೆಲಸ ಮಾಡುವಂಥ ಒಂದು ಆಪ್ಷನ್ ಸಹ ಕೊಡ್ತಾ ಇದ್ದೆ. ಆ ಆಪ್ಷನ್ ಓನ್ಲಿ ಮಹಿಳೆಯರಿಗಾಗಿರ್ತದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸುಂದರ ಭಾರತ್ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರತಾಪ್ ಪರಾಶತ್, ಬೈಂದೂರು ತಹಶೀಲ್ದಾರರಾದ ಶ್ರೀಕಾಂತ್ ಹೆಗಡೆ ಉಪಸ್ಥಿತರಿದ್ದರು. ಶಿಕ್ಷಕ ಸುಬ್ರಹ್ಮಣ್ಯ ಉಪ್ಪಂದ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಾಗರಾಜ್ ಪಿ ಎಡ್ತರೆ, ಸತ್ಯನಾರಾಯಣ ಉಪ್ಪಂದ ಸಹಕರಿಸಿದರು. ಥ್ಯಾಂಕ್ ಯು ಫಾರ್ ದಿಸ್ ಗೋಲ್ಡನ್ ಆಪರ್ಚುನಿಟಿ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಇದು ಜಾಬ್ ಫೇರಿಗೆ ಬಂದಿದ್ದು. ಆ ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಒಳ್ಳೆಯದಿದೆ. ಡೂ ಟ್ರೈ ದಿಸ್ ಗೋಲ್ಡನ್ ಆಪರ್ಚುನಿಟಿ. ಆಲ್ ದಿ ಬೆಸ್ಟ್ ಫಾರ್ ಎವ್ರಿ ಒನ್ ಹೂ ಇಸ್ ಟ್ರೈಂಗ್ ಓವರ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ನಾನು 3 ಡಿಫ್ರೆಂಟ್ ಕಂಪನೀಸಲ್ಲಿ ಟ್ರೈ ಮಾಡಿದ್ದೇನೆ, ಎಲ್ಲ ಕಡೆ ಪಾಸಿಟಿವ್ವೇ ಬಂದಿದೆ ರಿಯಾಕ್ಷನ್. ಹೋಪ್ಫುಲಿ ಅಲ್ಲಿ ಗೆಟ್ ಅ ಜಾಬ್ ಫ್ರಮ್ ಹಿಯರ್. ಅಂದರೆ ನಾವಾದರೆ ತುಂಬ ಕಡೆ ಗೂಗಲ್ ಥ್ರೂ ಎಲ್ಲ ತುಂಬ ಕಡೆ ಟ್ರೈ ಮಾಡಬೇಕಾಗ್ತಿತ್ತು. ಇಲ್ಲಿ ಆದರೆ ಕೈಂಡ್ ಆಫ್ ನಾವು ರೆಕಮೆಂಡೇಷನ್ ಥರ ಆಯಿತು ನಮಗೆ ಆ್ಯಕ್ಚುಲಿ. ಸೊ ತುಂಬ ಹೆಲ್ಪ್ಫುಲ್ ಆಯಿತು. ಬೇರೆ ಬೇರೆ ಕಂಪನೀಸಿಗೆ ಎಟ್ ದ ಟೈಮ್ ನಾವು ಹೋಗ್ಬೇಕಾಯಿತು. ಸೊ ನಾನು ರೀಸೆಂಟ್ಲಿ ನಂದು ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿದ್ದಾನೆ. ಸೊ ಅರೌಂಡ್ 1 ಮಂತ್ಸ್ ಆಗಿದೆ ಅಷ್ಟೇ. ಉದ್ಯೋಗ ಮೇಳದಲ್ಲಿ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ 30ಕ್ಕೂ ಅಧಿಕ ಕಂಪನಿಗಳು ಪಾಲ್ಗೊಂಡಿದ್ದು 4,500 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದರು. ಈ ಪೈಕಿ 2,000ಕ್ಕೂ ಅಧಿಕ ಅಭ್ಯರ್ಥಿಗಳು ಆಫರ್ ಲೆಟರ್ ಹಾಗೂ ಜಾಬ್ ಕನ್ಫರ್ಮೇಷನ್ ಪಡೆದುಕೊಂಡಿದ್ದಾರೆ ಎಂದು ಟ್ರಸ್ಟ್ನ ಪ್ರತಿನಿಧಿಗಳು ತಿಳಿಸಿದ್ದಾರೆ.